नागराळ येथे स्वखर्चातून गणेश मंदिराची स्थापना. गावागावात अनेक मंदिरे निर्माण झाली आहेत, मात्र या मंदिराच्या माध्यमातून भक्तीसागरासह संस्कार देण्याचे कार्य झाल्यास मंदिर निर्मिती सार्थकी लागतील असे प्रतिपादन कब्बूर गौरीशंकर मठाच्या महास्वामींनी केले. ते नागराळ तालुका चिक्कोडी येथे गणेश जयंती निमित्त गणेश भक्त श्रीमती शोभा कोळी यांच्या स्वखर्चातून निर्माण करण्यात आलेल्या योगीराज महागणपती मंदिराच्या उद्घाटन समारंभ प्रसंगी बोलत होते. ते पुढे बोलताना म्हणाले, दगडावर संस्कार केल्यास त्याची देवभूमिकेत रूपांतर होते, त्याप्रमाणे भक्तांवर संस्कार झाल्यास जीवन सार्थकी लागेल. सुसंस्कारित पिढी घडवणे काळाची गरज असल्याचे सांगितले. गोविन शगनिगे संस्कार कोटरे बसितवागुवदु. ಶಗನಿ ಆಕಳಿಂದ ಏನೆಲ್ಲ ಪ್ರಯೋಜನ ಇದೆ ಅಂದರೆ, ಬಂಧುಗಳೇ, ಇವತ್ತು ನಾವೆಲ್ಲ ಆಕಳವನ್ನು ವಯಸ್ಸಾದ ಮೇಲೆ ಕಟಕರಿಗೆ ಕೊಡ್ತಾ ಇದ್ದೇವೆ. ಅದು ಬಹಳ ದುರ್ದೈವದ ಸಂಗತಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ನಮ್ಮನ್ನೆಲ್ಲ ಜೋಪಾನ ಮಾಡುವಂಥ ಗೋಮಾತೆ ತಾಯಿಗೆ ಹಾಲಿಲ್ಲದ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ರಕ್ಷಣೆಯನ್ನು ಮಾಡ್ತಾ ಇದೆ, ನಮ್ಮನ್ನೆಲ್ಲ ಬದುಕಿಸ್ತಾ ಇದೆ. ಆ ಗೋವನ್ನು ಯಾವುದೇ ಕಾರಣಕ್ಕಾಗಲಿ ಕಟಕರಿಗೆ ಕೊಡಬಾರದು. ನಿಮ್ಮ ಜಮೀನಿನಲ್ಲಿಯೇ ಅದನ್ನು ಅವನು ಇದು ಮಾಡಬೇಕು, ಸಮಾಧಿಯನ್ನು ಮಾಡಬೇಕು. ಆಕಳನ್ನು ಆಕಳನ್ನಾಗಲಿ ಎತ್ತನ್ನಾಗಲಿ ಯಾವುದೇ ಕಾರಣಕ್ಕಾಗಲಿ ಅದನ್ನು ಕಟಕರಿ ಕೊಡಬಾರದು. ದಾನ ಧರ್ಮವನ್ನು ಮಾಡಬೇಕು. ಕೊಟ್ಟಪ್ಪು ತನಗೆ ಬಚ್ಚಿಟ್ಟಪ್ಪು ಪರರಿಗೆ ಕೊಟ್ಟದ್ದು ಕೆಟ್ಟತನ ಬೇಡ. ಮುಂದೆ ಕಟ್ಟುವುದು ಹುಟ್ಟು ಸರ್ವಜ್ಞ, ಮುಂದೆ ಕಟ್ಟುವುದು ಹುಟ್ಟು ಸರ್ವಜ್ಞ ಎನ್ನುವ ಹಾಗೆ ಮಹಾತಾಯಿಯವರು ಭಗವಂತನ ಒಂದು ಆಶೀರ್ವಾದದಿಂದ ಅವರಿಗೆ ಭಗವಂತ ಕೊಟ್ಟದ್ದನ್ನು ಅವರಿಗೆ ಭಗವಂತನಿಗೆ ಅರ್ಪಣೆಯನ್ನು ಮಾಡಿದ್ದಾರೆ. ಆ ದಿಶೆಯಲ್ಲಿ ಇವತ್ತು ಮನುಷ್ಯನಿಗೆ ಸಂಸ್ಕಾರ ಬೇಕು. ಒಂದು ಮೂರ್ತಿ ದೇವರಾಗಬೇಕಾದ್ರೆ ಅದಕ್ಕೆ ಸಂಸ್ಕಾರ ಕೊಡಬೇಕಾಗ್ತಾ ಇದೆ. ಸಂಸ್ಕಾರ ಕೊಟ್ಟ ಮೇಲೆ ಗುರುಗಳು ಬಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಆಗ ನೀವು ಬೇಡಿದ್ದನ್ನು ನೀಡುವಂತ ಶಕ್ತಿ ಆ ಕಲ್ಲಿಗೆ ಸಿಗ್ತಾ ಇದೆ. ಇಲ್ಲಾದ್ರೆ ಅದು ಒಂದು ಕಲ್ಲನೆ. ಸಂಸ್ಕಾರ ಕೊಡದನೆ ನೀವು ಹಾಗೆ ಮಂದಿರದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಪೂಜಾ ಮಾಡ್ತಾ ಹೋದ್ರೆ ಅದಕ್ಕೆ ಫಲ ಇಲ್ಲ. ಅದಕ್ಕೆ ಸಂಸ್ಕಾರ ಮೂಲಕವಾಗಿ ಗುರುವಿನ ಒಂದು ಹಸ್ತದಿಂದ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಅದು ಜೀವ ತುಂಬುತ್ತಾ ಇದೆ. ಮಣ್ಣಿಗೆ ಸಂಸ್ಕಾರ ಕೊಟ್ಟರೆ ಮಡಿಕೆಯಾಗುವುದು. ಕಬ್ಬಿನ ಸಿಪ್ಪೆಗೆ ಸಂಸ್ಕಾರ ಕೊಟ್ಟರೆ ಕಾಗದವಾಗುವುದು. ಗೋವಿನ ಶಗನಿಗೆ ಸಂಸ್ಕಾರ ಕೊಟ್ಟರೆ ಬಸಿತವಾಗುವುದು. ಭತ್ತಕ್ಕೆ ಸಂಸ್ಕಾರ ಕೊಟ್ಟರೆ ಅನ್ನವಾಗುವುದು. ಗೋಧಿಗೆ ಸಂಸ್ಕಾರ ಕೊಟ್ಟರೆ ಪಾಯಸವಾಗುವುದು. ಪ್ರಾರಂಭಿ ಮಾಜಿ ಖಾಸದಾರ್ ಪ್ರಕಾಶ್ ಉಕ್ಕಿರೆ ಯಂಚಾಸ್ ಮಂದಿರಾಚೆ ಉದ್ಘಾಟನ್ ಕರ್ಣಾತಲೆ. यावेळी श्रीमती शोभा कोळी यांनी स्वखर्चातून मंदिर निर्माण केल्याबद्दल सत्कार करण्यात आले. कार्यक्रमास ग्रामपंचायत अध्यक्ष मंजू बोरगुंडे, विजया मड्डे, प्रकाश कांबळे, बाळू शिरोळे, रुपाली कांबळे, सत्यव्वा हेगन्नावर, लक्ष्मी दत्तवाडे, सरस्वती काडापुरे, संजय नाईक, सिद्धार्थ कांबळे, शिवानंद हिंगलजे, अशोक पाटील, अण्णाप्पा हेगन्नावर, जितेंद्र मड्डे, सिद्धगोंडा दत्तवाडे, अण्णासाहेब काडापुरे, दादू संभू, उमेश माळी, शेखर मड्डे यांच्यासह नागरिक मोठ्या संख्येने उपस्थित होते.